ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ದತೂರಕಾಯಿಯ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಈಗ ನಾನು ನಿಮಗೆ ದತ್ತುರಕಾಯಿಯ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಶಿವನಿಗೆ ಪ್ರಿಯವಾದ ಒಂದು ದತ್ತುರಕಾಯಿಯ ದೀಪಾರಾಧನೆ ತುಂಬಾ ನಮಗೆ ಒಳ್ಳೆಯ ಫಲ ಸಿಗುವಂಥದ್ದು ಈಗ ದತ್ತುರಕಾಯಿ ನಮಗೆ ಎಲ್ಲಿ ಸಿಗುತ್ತಪ್ಪ ಅಂತ ಅನ್ನೋದಾದ್ರೆ ಸಾಮಾನ್ಯವಾಗಿ ಹೊಲಗಳಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ರಸ್ತೆ ಬದಿಗಳಲ್ಲೂ ಕೂಡ ಗಿಡ ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ ಅದರಲ್ಲಿ ಕಾಯಿಗಳು ಬಿಟ್ಟಿರುತ್ತೆ ಇದನ್ನ ತೆಗೆದುಕೊಂಡು ಬರ್ಬೋದು ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಇದರಲ್ಲಿ ಎರಡು ಕಾಯಿ ಇರುತ್ತೆ ಒಂದು ಗೋಳಾಕಾರವಾಗಿರುತ್ತೆ ಒಂದು ಉದ್ದವಾಗಿರುತ್ತೆ ಉದ್ದವಾಗಿರೋದನ್ನು ತೆಗೆದುಕೋಬೇಡಿ ಈ ಥರ ನನ್ನ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಗೋಳಾಕಾರವಾಗಿರೋಂಥದ್ದು ರೌಂಡಾಗಿರಬೇಕು ಆ ರೀತಿಯೇ ತೆಗೆದುಕೊಳ್ಳಿ ದತ್ತುರಕಾಯಿ ಅಂದರೆ ರೌಂಡಾಗಿರುತ್ತೆ ತುಂಬ ಮುಳ್ಳಿರುತ್ತೆ ಮೇಲ್ಭಾಗದಲ್ಲಿ ಮುಟ್ಟೋದಿಕ್ಕಾಗೋದಿಲ್ಲ ಅದರ ಜೊತೆಯಲ್ಲಿ ಎಲೆ ಮಾತ್ರ ತುಂಬ ತೆಳುಗಿರುತ್ತೆ ದತ್ತುರಕಾಯಿ ಅಂದರೆ ಆ ರೀತಿ ಇರುತ್ತದೆ ಆಮೇಲೆ ಅದನ್ನು ನೀವು ತೆಗೆದುಕೊಂಡು ಬಂದು ಮೊದಲು ಚೆನ್ನಾಗಿ ತೊಳೆದು ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ನಂತರದಲ್ಲಿ ನೀವು ಆ ತೊಟ್ಟನ್ನು ತೆಗೆಯೋದಕ್ಕೆ ಹೋಗಬೇಡಿ ಯಾಕಂದರೆ ಮುಳ್ಳನ್ನು ಕೈಯಲ್ಲಿ ಮುಟ್ಟೋದಿಕ್ಕಾಗೋದಿಲ್ಲ ಸೊ ತೊಟ್ಟಿನಲ್ಲಿ ಸಹಾಯದಿಂದ ನೀವು ಕೈಯಲ್ಲಿ ಇಟ್ಕೊಂಡು ಆ ಒಂದು ಬೀಜವನ್ನು ಮುಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿ ಅದರೊಳಗಿನ ಬೀಜವೆಲ್ಲ ತೆಗೆದುಬಿಡಬೇಕು ನಾನು ಎರಡು ದೀಪಾರಾಧನೆ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಎಷ್ಟು ದೀಪಗಳು ಬೇಕಾದರೂ ಹಚ್ಬೋದು ತೊಂದರೆ ಇಲ್ಲ ಅದರಲ್ಲೂ ಶಿವರಾತ್ರಿಯಲ್ಲಿ ವಿಶೇಷವಾಗಿ ನಾಲ್ಕು ಯಾಮ ಪೂಜೆಗಳನ್ನ ಮಾಡ್ತೇವೆ ಹಾಗಾಗಿ ನಾಲ್ಕು ಸಮಯದಲ್ಲಿ ನಾಲ್ಕು ರೀತಿಯ ದೀಪಾರಾಧನೆ ಮಾಡ್ಬೋದು ಅದರಲ್ಲಿ ಇದೂ ಒಂದು ಕೂಡ ಆಗಿರುತ್ತದೆ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಒಂದು ಬೆಲ್ಲದ ದೀಪಾರಾಧನೆ ಒಂದು ದತ್ತುರಕಾಯಿ ದೀಪಾರಾಧನೆ ಬೇಕಾದರೆ ತುಪ್ಪದ ದೀಪಾರಾಧನೆ ಇಲ್ಲ ಅಂತ ಅಂದರೆ ತೆಂಗಿನಕಾಯಿ ದೀಪಾರಾಧನೆಯು ಕೂಡ ನೀವು ಮಾಡಬಹುದು ನೋಡಿ ದತ್ತುರಕಾಯಿಯ ಬೀಜವನ್ನೆಲ್ಲ ತೆಗೆದು ಸಿದ್ಧತೆ ಮಾಡಿ ಇಟ್ಕೊಂಡು ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ನೀವು ದೇವಸ್ಥಾನದಲ್ಲಿ ಹಚ್ಚೋದಾದರೆ ಅಕ್ಕಿ ಆ ಒಂದು ಅಡಿಕೆ ಪ್ಲೇಟನ್ನು ತೆಗೆದುಕೊಂಡು ಹೋಗಿ ನೀವು ಮನೆಯಲ್ಲಿ ಮಾಡೋದಾದರೆ ಅಡಿಕೆ ಪ್ಲೇಟಲ್ಲೂ ಮಾಡ್ಬೋದು ಈ ಥರ ಇತ್ತಾಳೆ ಅಥವಾ ತಾಮ್ರ ಬೆಳ್ಳಿ ಈ ಥರ ಪ್ಲೇಟ್ಗಳಲ್ಲೂ ಕೂಡ ನಾವು ಈ ದೀಪಾರಾಧನೆ ಮಾಡ್ಬೋದು ಎರಡು ಎಕ್ಕದ ಗಿಡದ ಎಲೆದೇನು ತೆಗೆದುಕೊಂಡಿದ್ರೆ ಅದ್ರ ಮೇಲೆ ಸ್ವಸ್ತಿಗೆ ಚಿಹ್ನೆಯನ್ನು ಬರೆದು ಅಕ್ಷತೆ ಯಾವ ರೀತಿ ಮಾಡೋದು ಅಂತೇಳಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ಎರಡು ದೀಪವನ್ನು ಇಡಬೇಕು ಯಾಕಂದರೆ ದತ್ತುರಕಾಯಿ ಆ ಕಡೆ ಕಡೆ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಅದು ಅದು ಮ ಇರುವಂಥ ಜಾಗದಲ್ಲಿ ಇರಬೇಕು ಅಂತಂದ್ರೆ ಎರಡು ಸರಿಯಾದ ಸರಿಯಾಗಿರುವಂಥ ಒಂದು ದೀಪವನ್ನು ಇಟ್ಟರೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಮಣ್ಣಿನ ದೀಪನಾದರೂ ಉಪಯೋಗಿಸ್ಕೋಬೋದು ಇತ್ತಳ ದೀಪನಾದ್ರೂ ಉಪಯೋಗಿಸ್ಕೋಬೋದು ಆ ಒಂದು ದೀಪದ ಮೇಲೆ ದತ್ತೂರಕಾಯಿ ಏನಿಟ್ಟು ದತ್ತುರಕಾಯಿಗೂ ಕೂಡ ನೀವು ವಿಭೂತಿ ಮತ್ತು ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಎಳ್ಳೆಣ್ಣೆಯನ್ನು ಕೂಡ ಉಪಯೋಗಿಸ್ಕೋಬೋದು ಈ ದೀಪಾರಾಧನೆಗೆ ಯಾಕಂದರೆ ನಾವು ಇದು ನಾವು ಇದು ಪೂಜೆ ಮಾಡ್ತಿರೋದು ಶಿವನ ದೀಪಾರಾಧನೆ ಆಗಿರೋದ್ರಿಂದ ಎಳ್ಳೆಣ್ಣೆ ಕೂಡ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನೀವು ಎಳ್ಳೆಣ್ಣೆಯನ್ನು ಕೂಡ ನೀವು ಬಳಸ್ಕೋಬೋದು ತುಪ್ಪ ಇಲ್ಲ ಅಂತಂದ್ರಾಗ ಮಾತ್ರ ಯಾವಾಗಲೂ ನಾವು ವಿಶೇಷವಾಗಿ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ನಾವು ತುಪ್ಪವನ್ನೇ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ಎರಡು ದೀಪಕ್ಕೂ ನಾನು ತುಪ್ಪವನ್ನು ಹಾಕಿದ್ದೇನೆ ಹಾಗೆ ತುಪ್ಪದ ಬತ್ತಿಯನ್ನು ಹಾಕಿದ್ದೇನೆ ಎರಡು ತುಪ್ಪದ ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಬ ದ ಆ ಕಾಯಿ ಮೇಲೆ ಇಟ್ಟು ನಂತರದಲ್ಲಿ ನಾವು ಶಿವನ ಪೂಜೆಗೆ ಏನು ಸಿದ್ಧತೆ ಮಾಡಿಕೊಂಡಿರ್ತೀವೋ ಇನ್ನೇನು ನಾವು ಎಲ್ಲ ಅರ್ಚನೆ ಎಲ್ಲ ಮಾಡಿ ನಾವು ಪೂಜೆಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ನಾವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಈ ಕಾಯಿಯ ದೀಪಾರಾಧನೆ ಮಾಡಿ ನಂತರದಲ್ಲಿ ಕಾಯಿಯನ್ನು ಒಡೆದು ನೀವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಹಾಗೆ ನೀವು ದೀಪಾರಾಧನೆಗೆ ನೀವು ದೀಪಾರಾಧನೆ ಸಿದ್ಧತೆಯಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ರುದ್ರಾಕ್ಷಿ ಇತ್ತು ಅಂದರೆ ರುದ್ರಾಕ್ಷಿಯನ್ನು ಕೂಡ ಇಟ್ಟು ನೀವು ದೀಪಾರಾಧನೆ ಮಾಡ್ಬೋದು ನಾನು ಹೂವಿನ ಅಲಂಕಾರ ಅಂತ ಬಂದಾಗ ಎಕ್ಕದ ಹೂವಿನ ಅಲಂಕಾರ ಮಾಡಿದ್ದೇನೆ ನೀವು ಬೇಕಾದರೆ ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡಿ ಎಕ್ಕದ ಹೂವಿನ ಅಲಂಕಾರ ಮಾಡಿ ದತ್ತುರಾಕಾಯಿಯ ಹೂ ಸಿಕ್ಕರೆ ಇನ್ನೂ ಒಳ್ಳೆಯದು ಅದರಿಂದನೂ ಕೂಡ ಅಲಂಕಾರ ಮಾಡ್ಬೋದು ಶಿವನಿಗೂ ದತ್ತುರಾಕಾಯಿಯ ಹೂವನ್ನು ಇಡಿ ಹಾಗೇನೇ ಆ ಒಂದು ದೀಪಾರಾಧನೆಯಲ್ಲೂ ಕೂಡ ನೀವು ಹೂವನ್ನು ಇಟ್ಟು ನೀವು ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು ಶಿವನಿಗೆ ದತ್ತುರಕಾಯಿಯ ಹೂವಿನ ಜೊತೇಲಿ ತುಂಬೆ ಹೂವು ಆಗಿರ್ಬೋದು ಎಕ್ಕದ ಹೂ ಆಗಿರ್ಬೋದು ದತ್ತುರಕಾಯಿಯ ಹೂವು ಆಗಿರ್ಬೋದು ಈ ರೀತಿಯಾಗಿ ನೀವು ಒಂದು ವಿಶೇಷವಾಗಿ ನೀವು ಹೂಗಳನ್ನು ಉಪಯೋಗಿಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ದತ್ತುರಕಾಯಿಯ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಇವತ್ತು ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಆಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು